ರಮೇಶ್ ಕುಮಾರ್ ಅವರು ಮನ್ಮನ್ನೆ ಭಾಷಣ ಮಾಡಿದ್ರು ಮೂರು ತಲೆಮಾರಷ್ಟು ನಾವು ಅವರ ಋಣದಲ್ಲಿ ಇದ್ದೇವೆ ಅಂತ ಅಷ್ಟು ದೊಡ್ಡ ದೊಡ್ಡವರು ಬೇಕಾದಷ್ಟು ಮಾಡ್ಕೊಂಡಿದೆ ಸ್ವಲ್ಪ ಕೊಡಬೇಕು ಅಂತ ಅವರ ಲೀಡರ್ಗಳೇ ಮಾತಾಡಿದ್ದಾರೆ ಅವರಲ್ಲೇನೇ ಬೇಕಾದಷ್ಟು ಚರ್ಚೆ ನಡೆಯತಾ ಇದೆ ಈಗ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ ನಾನು ಹೇಳಿದೆ ಅವತ್ತು ಹೇಳಿದೆ ನಾನು ರೆಡಿ ಇದ್ದೀನಿ ಯಾಕಂದ್ರೆ ಅದೇನು ಸರ್ಕಿದೆ ಹೊರಗಡೆ ಬರಲಿ ಅಂತ ಬರೀ ಸುಮ್ಮನೆ ಹಿಟ್ ಅಂಡ್ ರನ್ ಮಾಡೋದು ಬೇಡ 40% ಇದೆ ಆಯ್ತಪ್ಪ ಯಾರು ಕೊಟ್ಟಿದ್ದಾರೆ ಏನು ಹೇಳಪ್ಪ ಸಿದ್ರಮಣ ನಾವು ಕೇಳಕ್ತಾ ಇದ್ದೀವಿ ಅದಕ್ಕೆ ಒಂದು ಸತಿ ಚರ್ಚೆ ಆಗಲಿ ಅಂತ ನಾವು ಕೂತಿದ್ವಿ ಆದರೆ ಇವತ್ತಿನ ಅವರ ಅಟಿಟ್ಯೂಡ್ ನೋಡಿದ್ರೆ ಒಂದು ಈ ವಿಷಯನ ಮೊದಲೇ ತಗೋಬೋದಾಗಿತ್ತು ಅವರು ಕೊನೆಗೆ ತಗೊಂಡ್ರು ಕಳೆದ ವಾರನೇ ತಗೋಬೋದಾಗಿತ್ತು ಮುಖ್ಯಮಂತ್ರಿ ಇವರು ವಿರೋಧ ಪಕ್ಷದ ನಾಯಕರು ಯಾವತ್ತಾದರೂ ತಗೋಬೋದು ಅವ್ರಿಗೆ ಅಧಿಕಾರ ಇದೆ ತಗೋಬೋದಾಗಿತ್ತು ನಾವು ಸಿದ್ಧರಿದ್ದೀವಿ ಕೊನೆಗೆ ತಗೊಂಡ್ರು ಮತ್ತೆ ಅಪೋಸಿಷನ್ನಲ್ಲೇ ಹೊಂದಾಣಿಕೆ ಇಲ್ಲ ಅವರಿಗೆ ಗೊತ್ತಿದೆ ಇದರಲ್ಲಿ ಏನೂ ಇಲ್ಲ ಅಂತ ಸ್ಪೆಸಿಫಿಕ್ ಅಲಿಗೇಷನ್ಸ್ ಇಲ್ಲ ಅಂತ ಅವರಿಗೆಲ್ಲ ಗೊತ್ತಿದೆ ಯಾಕಂದರೆ ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಕಾಂಗ್ರೆಸ್ ಸ್ಪಾನ್ಸರ್ಡ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೀಗಾಗಿ ಅದರಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಈಗಲೂ ಹೇಳ್ತೀನಿ ನಾನು ಈ ವಿಚಾರದಲ್ಲಿ ನಾವು ಮುಕ್ತವಾಗಿದ್ದೇವೆ ಯಾರಾದರೂ ಏನಾದರೂ ಕಂಪ್ಲೇಂಟ್ ಬಂದರೆ ಖಂಡಿತ ತನಿಖೆಯನ್ನು ನಾವು ಮಾಡಿಸ್ತೇವೆ ದಯವಿಟ್ಟು ಕೊಡಿ ಕೊನೆಯದಾಗಿ ಇಷ್ಟು ಹೇಳಿ ಬಯಸ್ತೇನೆ ಭಾಳ ಮಾತಾಡೋದು ಉಪಯೋಗ ಎಲ್ಲ ಈಗಾಗಲೇ ಇವೆಲ್ಲವೂ ಕೂಡ ಮಾತಾಡಾಗಿದೆ ಪ್ರಶ್ನೆ ಇಲ್ಲ ಅಂತಿಮವಾಗಿ ಎಲ್ಲಿಗೆ ಬಂದು ನಿಲ್ತದೆ ಒಬ್ಬ ಕೆಂಪಣ್ಣನವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಆ ಅಸೋಸಿಯೇಷನ್ ಇದರ ಬಗ್ಗೆನೇ ಭಾಳಷ್ಟು ಸಂಶಯ ಇತ್ತು ಇದಿರಲಿ ಅದು ನಮಗೇನು ಭಾಳ ಮಹತ್ವದ ಯಾವುದೇ ಆಧಾರ ಕೊಡದೆ ಕಳೆದ ಒಂದು ವರ್ಷದಿಂದ ಈ ಥರ ರಾಜಕೀಯ ಹೇಳುವಂಥ ಒಂದು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಒಂದು ಸಣ್ಣ ಚೀಟಿನೂ ಕೊಡದಿರುವಂಥ ಅವ್ರು ಒಂದು ಕಡೆ ಅವ್ರು ಒಂದು ಕಡೆ ಇನ್ನೊಂದು ಕಡೆ ಜಸ್ಟಿಸ್ ಕೆಂಪಣ್ಣವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅವರ ಜುಡಿಷಿಯಲ್ ಕಮಿಷನ್ ಅಧ್ಯಕ್ಷರಾಗಿದ್ದರು ರೀಡೂ ಮಾಡಿದವರು ಅವ್ರು ಕೊಟ್ಟಿರುವಂಥ ರಿಪೋರ್ಟ್ ಒಂದು ಕಡೆ ಆಧಾರರಹಿತವಾಗಿರುವಂಥ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಒಂದು ಕಡೆ ಸನ್ಮಾನ್ಯ ಗೌರವಾನ್ವಿತ ಜಸ್ಟಿಸ್ ಕೆಂಪಣ್ಣ ಇನ್ನೊಂದು ಕಡೆ ಅವರಾಗಲೇ ರಿಪೋರ್ಟ್ ಕೊಟ್ಟಿದ್ದಾರೆ ಇದರಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಯಾವ ಕೆಂಪಣ್ಣವರು ಏನೆಲ್ಲ ಜಸ್ಟಿಸ್ ಕೆಂಪಣ್ಣವರು ಏನೆಲ್ಲ ತನಿಖೆ ಮಾಡಿ ರಿಪೋರ್ಟನ್ನು ಜುಡಿಷಿಯಲ್ ಕಮಿಷನ್ ರಿಪೋರ್ಟನ್ನು ಕೊಟ್ಟಂಥವ್ರ ಬಗ್ಗೆ ನಮಗೆ ಎಷ್ಟು ಕಳಕಳಿ ಇರಬೇಕು ಗೌರವ ಇರಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಇದ್ರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೆ ಆದರೆ ಏನು ಕೊಟ್ಟಿಲ್ಲ ಹೀಗಾಗಿ ಇವೆರಡರ ಮಧ್ಯೆ ಜನರ ಮುಂದೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಇಟ್ ಈಸ್ ಬಿಟ್ವೀನ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕೆಂಪಣ್ಣ ಹೂ ಈಸ್ ನಾಟ್ ಗಿವನ್ ನ್ಯಾಯಾಧೀಶ ಎನಿ ಪ್ರೂಫ್ ಈಗಾಗಲೇ ನಮ್ಮ ಮುನಿರತ್ನ ಅವರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ 10 ದಿವಸ ಅವರು ಟೈಮ್ ಕೊಟ್ಟರು ಏನಿದ್ರೆ ಕೊಡಿ ಅಂತ ಕೊಡಲಿಲ್ಲ ಕೋರ್ಟ್ನಿಂದ ನೋಟಿಸ್ ಓದಕ್ಕೆ ಕೊಡಲಿಲ್ಲ ಈಗ ಡಿಫೇಮೇಷನ್ ಕೇಸಲ್ಲಿ ಈಗಾಗಲೇ ಹಾಕಿದ್ದೀವಿ ಅವ್ರು ಯಾರೋ ಹೇಳಿದ್ರು ಕೋರ್ಟ್ಗೆ ಹಾಕಿದ್ರು ಭಾಳ ಸಂತೋಷ ಅಂತ ಹಾಕಿದ್ದೀವಿ ಏನಿದೆ ಕೋರ್ಟ್ ಮುಂದಾದರೂ ಕೊಡಲಿ ಒಬ್ಬ ಕಾಂಟ್ರಾಕ್ಟರ್ ಅಪಾಲಜಿ ಕೇಳಿದ್ದಾನೆ ಒಂದೇ ನಿಮಿಷ ರೀ ನ್ಯಾಯಾಂಗ ಈಗಾಗಲೇ ನ್ಯಾಯಾಂಗ ತನಿಖೆ ಆಗಿರೋದ್ರ ಬಗ್ಗೆ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕಲ್ಲ ಈಗಾಗಲೇ ಕೊಟ್ಟಿರೋದು ಒಂದು ನಿಮಿಷ ರೀ ಒಂದೇ ನಿಮಿಷ ಯಾವ್ದ್ರ ಮ್ಯಾಗೆ ತನಿಖೆ ಮಾಡ್ಬೇಕು ಹೇಳಪ್ಪ ನೀನಾದ್ರೂ ಹೇಳು ಯಾವ ವಿಷಯ ಬಗ್ಗೆ ತನಿಖೆ ಮಾಡಬೇಕು ಒಂದು ನಿಮಿಷ ಒಂದನ್ನ ಮುಗಿಸಿಲ್ಲ ಒಂದು ನಿಮಿಷ ಅದರಿಂದ ಜಸ್ಟಿಸ್ ಕೆಂಪಣ್ಣವರ ಕೊಟ್ಟಿರುವಂಥ ಜುಡಿಷಿಯಲ್ ಕಮಿಷನ್ ವರದಿನೂ ಇದೆ ಜನರು ಎರಡೂ ನೋಡ್ತಾರೆ ತೀರ್ಮಾನ ಮಾಡ್ತಾರೆ ಏ ಜನನೇ ನೋಡ್ಬೇಕು ರೀ ನೀವೆಲ್ಲ ಜನಕ್ಕೆ ತೋರಿಸ್ಬೇಕು ಏನು ಏನಕ್ಕೆ ತನಿಖೆ ಕೊಡ್ಬೇಕು ಅಲ್ರಿ ಜನರಲ್ರಿ ಇವೆರಡನ್ನು ಜನರ ಮುಂದೆ ಇಡ್ತೀವಿ ಏನು ಆರೋಪ ಎದ್ರ ಬಗ್ಗೆ
ಯಾವುದಾದ್ರೂ ಸ್ಪೆಸಿಫಿಕ್ ಕೇಸ್ ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಅದು ಕೊಟ್ರೆ ಖಂಡಿತ ನಾವು ತನಿಖೆ ಮಾಡ್ತೀವಿ. ನಾನು ಕೊಡಿ ಒಂದೇ ನಿಮಿಷ ಎಲ್ಲ ಹೇಳಾಗಿದೆ. ಅವ್ರು ಯಾವ ನಾನು ಕೇಳಿದ ಏನು ನಡೀತಾರೆ ಕೊಡಿ ತನಿಖೆ ಮಾಡ್ತೀವಿ ಅಂತ. ಅವರು ಏನೇನು ಸುಧಾರಣೆ ಮಾಡ್ಬೇಕನ್ನುವಂಥ ಲೆಟರ್ ಕೊಟ್ಟರು. ಆ ಸುಧಾರಣೆಗಳಿಗೆ ಆದೇಶ ಮಾಡಿದ್ದೇನೆ ಹೊರತಾಗಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಕಾರ್ಯಗತ ಮಾಡಿದ್ದೇವೆ. ಆದರೆ ಅವ್ರು ಯಾವುದಾದ್ರು ಸ್ಪೆಸಿಫಿಕ್ ಕೇಸ್ ಕೊಟ್ಟರೆ ತನಿಖೆ ಮಾಡ್ತೀವಿ. ಒಂದೇ ನಿಮಿಷ ಅಲ್ಲ ಅಲ್ರಿ ಏನು ಎದುರು ನಿನಗೆ ಸ್ವಲ್ಪ ಜ್ಞಾನ ಕಡಿಮೆ ಅನಿಸ್ತದೆ. ಒಂದೇ ನಿಮಿಷ ಹಂಗಲ್ರಿ ಜುಡಿಷಿಯಲ್ ನೋಡ್ರಿ ಜುಡಿಷಿಯಲ್ ಇನ್ಕ್ವೈರಿ ಯಾವ ಯಾವ ಎಪಿಸೋಡ್ ಆಗಿದೆ ಎದಕ್ಕೆ ಎಲ್ಲಾಗಿದೆ ಅಂತ ನೀವು ಹೇಳಿದ್ರೆ ಅದ್ರ ಮೇಲೆ ಕೊಡ್ತೀವಿ ಕೊಡ್ಲಿ. ಅರೇ ಅಲ್ರಿ ಜುಡಿಷಿಯಲ್ ಎಂಕ್ವೈರಿಗೆ ಹಾಕ್ಬೇಕು ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಹೆಡೆಡ್ ಬೈ ದ ಜುಡಿಷರಿ ಓನ್ಲಿ ನಾವು ವಿತ್ ಆಲ್ ಪವರ್ಸ್ ಇಟ್ ಇಸ್ ದೇರ್ ಅಲ್ಲಿ ಕೊಡ್ಲಿ ಅಲ್ಲಿ ತನಿಖೆ ಆಗಲಿ. ನಾವು ಆರ್ಡರ್ ಅವಶ್ಯಕತೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ತನಿಖೆ ನಾಳೆನೇ ಪ್ರಾರಂಭ. ಯಾಕೆ ಕೊಡಬಾರ್ದು ಮತ್ತೆ ಆಪಾದನೆ ಮಾಡಿಸಿ ಹೋಗಿ ಹೋಗ್ಬೇಕಾ? ಅವ್ರು ಆಪಾದನೆ ಮಾಡಿದ್ರೆ ಕಂಪ್ಲೇಂಟ್ ಕೊಡಲಿ. ಏ ತಡಿಯಪ್ಪ ಈಗಾಗಲೇ ಅದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇನೆ. ಅವರು ಆದಷ್ಟು ಬೇಗನೆ ಮಾಡೋಣ ಅಂತ ಹೇಳಿದ್ದಾರೆ. ಈ ಸೆಷನ್ ಮುಗಿದ ಕಾಯ್ತಾ ಇದ್ವಿ. ಹೈಕಮಾಂಡು ಅಲ್ಲೇ ಕೂತಾದರೂ ತೀರ್ಮಾನ ಮಾಡೋದು ನಾನು ಕರೆಸಿ ಮಾತನಾಡಿದರೆ ಆದಷ್ಟು ಬೇಗನೆ ಆ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ಸಂಪುಟ ವಿಸ್ತರಣೆ ಆಗ್ತಿಲ್ಲ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಅಧಿವೇಶನಕ್ಕೆ ಬರಲಿಲ್ಲ. ಹಾಗೇನಿಲ್ಲ, ಅದೇನು ಪ್ರಶ್ನೆ ಇಲ್ಲ. ಕೆಲವು ದಿನಗಳಲ್ಲಿ ಇದರ ಬಗ್ಗೆ ಹೈಕಮಾಂಡ್ನಿಂದ ಪರ್ಮಿಷನ್ ತಗೊಂಡು ಮಾಡ್ತೀವಿ. ಸರ್, ಈಗ ಚುನಾವಣಾ ವರ್ಷದಲ್ಲಿ ಪೋಸ್ಟರ್ ಅಭಿಯಾನ ಶುರು ಆಯಿತು. ಈಗ ಚುನಾವಣೆ ಆದ್ಮೇಲೆ ಪೋಸ್ಟರ್ ಆಗ್ಲೇಬೇಕಲ್ಲಪ್ಪ. ಈಗ ಚುನಾವಣೆ ಬಂದಾಗ ಪೋಸ್ಟರ್ ಆಗೋದು ಏನೆಲ್ಲ ಮಾಡಬೇಕು ಮಾಡ್ತೀವ್ರಿ, ಅದೇನು ದೊಡ್ಡ ವಿಚಾರ ಅಲ್ಲ. ಧನ್ಯವಾದ. ಸಿದ್ದರಾಮಯ್ಯ ಅವರು ತಮ್ಮಲ್ಲಿ ಒಂದು ಮನವಿ ಇಟ್ಟಿದ್ದಾರೆ ಕುಮಾರಸ್ವಾಮಿ, ಅದೆಲ್ಲ ಚರ್ಚೆಯಾಗಿ ಉತ್ತರ ಕೊಟ್ಟಿದ್ದಾರಲ್ರಿ, ಸದನದಲ್ಲೇ ಉತ್ತರ ಕೊಟ್ಟಿದ್ದೀವಿ. ಮತ್ತೆ ನಾನು ಅದಕ್ಕೆ ಹೆಚ್ಚಿಗೆ ಹೇಳಕ್ಕೆ ರೀ, ಅದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡಿದ್ದೀವಿ ಅಂತ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. ಏನಿಲ್ಲ, ಹಾಗೇನಿಲ್ಲ, ಇನ್ನು ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ ಕಣ್ಣು. ಸರ್, ಸಿಎಂ ಸರ್, ಈಗ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ಮಾಡಿದ್ರು. ಒಂದು ಅವರು ಮಾಧ್ಯಮಗಳ ಮೂಲಕ ತಮಗೊಂದು ಮನವಿ ಮಾಡಿದ್ರು ಸರ್, 2006 ಇವತ್ತಿನವರೆಗೂ ಏನೆಲ್ಲ ಅಕ್ರಮಗಳಾಗಿದ್ದಾವೋ ಎಲ್ಲವನ್ನೂ ಕೂಡ, ಅದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಎಲ್ಲವನ್ನೂ ತನಿಖೆಗೆ ಮಾಡಲಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು. ಈ ಸವಾಲು ಅವ್ರ ಕಾಲದಲ್ಲಿ ಸ್ವೀಕಾರ ಮಾಡುತ್ತಾ? ಇದೆಲ್ಲ ಮೇಲ್ನೋಟಕ್ಕೆ ಮಾತುಗಳು ಇವೆಲ್ಲ. ಅವ್ರ ಕಾಲದಲ್ಲಿ ಅವರೇ ಆದೇಶ ಮಾಡಿರುವಂಥ ಕಮಿಷನ್ ಮೇಲೆ ಅವರೇ ಆ್ಯಕ್ಷನ್ ತಗೊಂಡಿಲ್ಲ. ಏನು ಹೇಳ್ತೀರಾ ನೀವು? ಧನ್ಯವಾದ.